ಮೊದ್ಲು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನ ಕಲಿಬೇಕು. ಆಗಲ್ಲ ಅಂದ್ರೆ ಅವಳು ಇಷ್ಟ. ಸಂತೋಷವಾಗಿರಿ ಅಮ್ಮ ಮಗಳು, ನಿಮ್ ಉದ್ದೇಶ ಈಡೇರ್ತಿದ್ಯಲ್ಲ. ಸಮಾಧಾನ ಆಯ್ತಾ? ಚೈತ್ರ ಎಲ್ಲಿದ್ದಾಳೆ? ಅದಿರ್ಲಿ, ಮೊದ್ಲು ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ಚೈತ್ರ ಎಲ್ಲಿದ್ದಾಳೋ ಅದಿರ್ಲಿ, ಬನ್ನಿ ಚಿಕ್ಕಮ್ಮ, ಮೊದ್ಲು ಹಾಸ್ಪಿಟ್ಲ್ಗೆ ಹೋಗೋಣ. ಹಾಸ್ಪಿಟ್ಲ್ಗೆಲ್ಲ ಏನು ಬೇಡ, ಮೊದ್ಲು ಚೈತ್ರ ಎಲ್ಲಿದ್ದಾಳೆ ನೋಡಿ ಹೋಗು. ಅಯ್ಯೋ, ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ಇನ್ನೊಂದು ಗಂಡ ತಾನೆ, ಇಷ್ಟೊತ್ತಲ್ಲಿ ಬೇರೆ ಹೋಗಿದ್ದಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳಿಗೇನು ಹುಡುಗ ಬುದ್ಧಿ ಗೊತ್ತಿಲ್ಲದೇನೆ ಹೊರಟೋದ್ಲು. ನಾವು ಸುಮ್ಮನೆ ಇರೋದಕ್ಕಾಗತ್ತ? ಮೊದ್ಲು ಹೋಗಿ ಚೈತ್ರನ ಕರ್ಕೊಂಡ್ ಬಾ, ಹೋಗು. ಆದ್ರೆ ಚಿಕ್ಕಮ್ಮ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೀರಾ? ನೀವು ಸಮಾಧಾನ ಮಾಡ್ಕೊಳ್ಳಿ. ಅವಳು ಈ ಮನೆ ಸೊಸೆನಪ್ಪ, ಅವಳನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ನಾನ್ ರೆಡಿ ಇಲ್ಲ. ಅವಳ ಮನೆ ಭಾಗ್ಯ ಲಕ್ಷ್ಮಿ, ಅವಳ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಈಗ ಟೈಮ್ ಎಷ್ಟಾಗಿದೆ? 9 ಗಂಟೆ. ಅಯ್ಯಯ್ಯೋ, 9 ಗಂಟೆನ? ಈ ಹೊತ್ತಿನಲ್ಲಿ ಒಬ್ಳು ಹೆಣ್ಮಗಳು ಮನೆಯಿಂದ ಆಚೆ ಹೋಗಿದ್ದಾಳೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಅವಳು ಆಚೆ ಹೋಗಿರೋದನ್ನ ಅಕ್ಕಪಕ್ಕದವ್ರು ಯಾರಾದ್ರೂ ನೋಡಿದ್ರೆ ನಮ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಹೋಗು, ಮೊದ್ಲು ಹೋಗಿ ಕರ್ಕೊಂಡ್ ಬಾ, ಹೋಗು. ಆದ್ರೆ ಚಿಕ್ಕಮ್ಮ ನೋಡು, ಅವಳು ತುಂಬಾ ದೂರ ಹೋಗೋದಕ್ಕಿಂತ ಮುಂಚೆ ಹೋಗೋಳನ್ ಕರ್ಕೊಂಡ್ ಬಂದ್ಬಿಡು, ಪ್ಲೀಸ್ ಹೋಗು. ಅವಳನ್ನ ಸಮಾಧಾನದಿಂದ ಕರ್ಕೊಂಡ್ ಬಾ, ಅವಳ ಹತ್ರ ಜಗಳ ಮಾಡ್ಬೇಡ, ಹೋಗಪ್ಪ.
ನೀವು ಸರ್ ಅಮ್ಮ ಹೋದ್ನೇನೆ ಅವನು ಹೋದ ಹೋಗ್ಲಿ ಬಿಡು ಅಲ್ಲಮ್ಮ ಅವನು ಹೋಗಿ ಮತ್ತೆ ಏನಾರು ಚೈತ್ರನ್ ಕರ್ಕೊಂಡು ಬಂದ್ಬಿಟ್ರೆ ಚಾನ್ಸೇ ಇಲ್ಲ ಕಣೆ ಯಾಕೆಂದ್ರೆ ಇಷ್ಟೊತ್ತಾಗ್ಲೇ ಆ ಚೈತ್ರ ಸಿಕ್ಕಾಪಟ್ಟೆ ದೂರ ಹೋಗಿರ್ತಾಳೆ ಒಂದು ವೇಳೆ ಸಿಕ್ಕಿದ್ರು ಏನು ಪ್ರಯೋಜನ ಆಗಲ್ಲ ನಾವ್ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ವೋ ಅದನ್ನ ನಾವ್ ಸಾಧಿಸಿದ್ವಲ್ಲ ಅದಕ್ ಸಂತೋಷ ಪಡು ಹುಡುಕ್ಲಿ ಅವಳನೀಗ ಎಲ್ಲ ಹೋಗಿರ್ತಾಳೆ ಮೋಸ್ಟ್ಲಿ ಅವ್ರ ತಾಯಿ ಮನೆಗೆ ಹೋಗಿರ್ತಾಳೆ ಬಂದೆ ಓ ಪುರುಷೋತ್ತಮ ಬಾರಪ್ಪ ಬಾ ಕೂತ್ಕೋ ಅಮ್ಮ ಚೈತ್ರ ಬರ್ಲಿಲ್ವಾ ಚೈತ್ರ ಇಲ್ಲಿ ಬರಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅರ್ಥ ಚೈತ್ರ ಇಲ್ಲಿ ಬಂದಿಲ್ಲ ಅಂತ ಹಾಗಾದರೆ ಚೈತ್ರ ಎಲ್ಲಿಗೂ ಬರ್ತೆ ಎಲ್ಲಿಗೂ ಹೋಗ್ತಾಳೆ ಯಾಕಪ್ಪ ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲಮ್ಮ ಹೀಗೆ ಹೋಗ್ತಾ ಇದ್ದಲ್ಲ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ತುಂಬ ಸಂತೋಷ ಆಯಿತು ಚೈತ್ರನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಕೂತ್ಕೋ ಇಲ್ಲಮ್ಮ ನಾ ಹೊರಡ್ತೀನಿ ಈಗ ಬಂದು ಈಗಲೇ ಹೊರಡ್ತಿದ್ಯಲ್ಲ ಯಾಕಪ್ಪ ಒಂಥರ ಇದೆಯಾ ಅಂತದೇನಿಲ್ಲಮ್ಮ ಸ್ವಲ್ಪ ಕೆಲಸ ಇದೆ ನಾ ಹೊರಡ್ಬೇಕು ಬರ್ತೀನಿ ಅಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂದೆ ಹಾ ಅದು ಅಂದೆ ಸಡನ್ ಆಗಿ ನನಗೆ ಈ ಕೆಲಸ ನೆನಪಾಗೋಯ್ತು ಹೋಗ್ಲೇಬೇಕು ನಾನು ಇನ್ನೊಂದ್ಸತಿ ಬರ್ತೀನಿ ಬೇಜಾರು ಮಾಡ್ಕೋಬೇಡಿ ಊಟನಾದ್ರೂ ಮಾಡ್ಕೊಂಡು ಹೋಗೋ ಮೇಡಮ್ಮ ಊಟ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ನಾ ಇನ್ನೊಂದ್ಸತಿ ಬರ್ತೀನಿ ಬರ್ತೀನಿ ಚೈತ್ರ ಹೇಗಿದ್ದಾಳೆ ಚೈತ್ರ ಚೆನ್ನಾಗಿದ್ದಾಳೆ ನಾನು ಕೇಳ್ದೆ ಅಂತ ಹೇಳು ಹೇಳ್ತೀನಿ ಬಿಡು ಮಾಡಿಕೊಂಡು ಇಬ್ರು ಒಂದ್ಸರಿ ಬಂದು ಹೋಗಿ ಪುರುಷೋತ್ತಮ ಯಾಕಷ್ಟೊಂದು ಗಾಬರಿ ಆಗಿದ್ದ ಊಟನೂ ಮಾಡ್ಕೊಂಡು ಹೋಗ್ಲಿಲ್ಲ ಸಾಧಿಸ್ಬಿಟ್ಟೆ ಕಣೆ ನಾನು ಅವರಿಬ್ರು ಬೇರೆ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದೆ ಇವತ್ತು ನಾನು ಸಾಧಿಸ್ಬಿಟ್ಟೆ ಅವರಿಬ್ರು ಸಂಸಾರನ ನುಚ್ಚು ನೂರ್ ಮಾಡ್ಬಿಟ್ಟೆ ನೆನ್ನೆ ಮೊನ್ನೆ ಬಂದಿರೋ ಹುಡುಗಿ ಅವಳು ಅವಳು ನನ್ನ ಮೇಲೆ ಸವಾರಿ ಮಾಡ್ತೀನಿ ಅಂದ್ರೆ ನಾನು ಬಿಟ್ಬಿಡ್ತೀನಾ ನಾನು ಮಾತಾಡಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ನನ್ನನ್ನ ಸಿಕ್ ಹಾಕ್ಸಿ ತನ್ನ ಕಿರು ಬೆರಳಿನಲ್ಲಿ ಆಟ ಆಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲವಳು ಅವಳಿಗೆ ನಾನು ಬುದ್ಧಿ ಕಲ್ಸೋದು ಬೇಡ್ವಾ ಅದಕ್ಕೆ
ಅದಕ್ಕೆ ಇವತ್ತು ಅವಳನ್ನ ಸರಿಯಾಗಿ ಬಲಿ ಹಾಕ್ತೆ ನೋಡು. ಎಲ್ಲ ನಾನ್ ಅನ್ಕೊಂಡ್ ಹಾಗೆ ನಡೀತು ನೋಡು. ಆ ಪುರುಷೋತ್ಮ ಇಲ್ಲಿ ಏನೇನ್ ನಡೀತೋ ಅದನ್ನೆಲ್ಲ ನಿಜ ಅಂತ ನಂಬ್ಕೊಂಡ್ಬಿಟ್ಟ. ಹಾಗೆ ಆ ಚೈತ್ರನು ಅವನೇ ಮನೆಯಿಂದ ಆಚೆ ಹಾಕ್ದ. ಈಗ ನನಗೆ ಸಮಾಧಾನ ಆಯ್ತು ಕಣೆ. ಅಚ್ಚರಿ, ಈಗ ಹೋಗಿರೋ ಪುರುಷೋತ್ತಮ ಮತ್ತೆ ಆ ಚೈತ್ರನ ಕರ್ಕೊಂಡು ಬಂದ್ರೆ ಏನ್ ಮಾಡ್ತೀಯ? ಒಡದ ಹಾಲು ಒಡದ ಮನಸ್ಸು ಇದೆರಡು ಯಾವತ್ತೂ ಒಂದಾಗಲ್ಲ ಕಣೆ. ಪುರುಷೋತ್ತಮ ಅವಳಿಗೆ ಕಡಿಮೆ ಅವಮಾನ ಮಾಡಿದಾನ? ಹೆಂಡತಿನ ಮನೆಯಿಂದ ಆಚೆ ಹಾಕೋದು ಅಂದ್ರೆ ತಮಾಷೆ ವಿಷಯ ಅಲ್ಲ ಕಣೆ. ಈ ವಿಷಯ ದೊಡ್ಡದಾಗತ್ತೆ, ತುಂಬಾ ದೊಡ್ಡದಾಗತ್ತೆ. ಆಮೇಲೆ ಅವರಪ್ಪ ಅಮ್ಮ ನ್ಯಾಯ ಪಂಚಾಯತಿಗೆ ಬರ್ಬೇಕಾಗತ್ತೆ. ಪುರುಷೋತ್ತಮನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಮಾತಿಗೆ ಮಾತು ಬೆಳೆಯತ್ತೆ, ಜಗಳ ಆಗತ್ತೆ, ಅವರಿಬ್ರು ಬೇರೆ ಬೇರೆ ಆಗೆ ಆಗ್ತಾರೆ. ಹೌದಾ? ನನ್ನ ಲೆಕ್ಕಾಚಾರ ಸುಳ್ಳಾಗಲ್ಲ ಕಣೆ. ಚೈತ್ರ ಅವಳಗಾಗಿರೋ ಅವಮಾನನ ತುಂಬಾ ಪರ್ಸನಲ್ ಆಗಿ ತಗೊಂಡಿರ್ತಾಳೆ. ಮಾತಿಗೆ ಮುಂಚೆ ನಾನ್ ಪ್ರೀತಿಸಿರೋ ಪುರುಷಿ, ನನ್ ಪ್ರೀತಿಸಿರೋ ಪುರುಷಿ ಅಂತಿದ್ಲು. ಅಂಥದ್ರಲ್ಲಿ ಆ ಪುರುಷಿನೇ ಅವಳನ್ನ ಮನೆಯಿಂದ ಆಚೆ ಹಾಕಿದಾನೆ ಅಂದ್ಮೇಲೆ ಅವಳಷ್ಟು ಈಸಿಯಾಗಿ ಅವನನ್ನ ಕ್ಷಮಿಸೋದಿಲ್ಲ ಕಣೆ. ಅವರಿಬ್ರು ಒಂದಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಒಂದಾಗೋ ಸಂದರ್ಭ ಬಂದ್ರೂ ಈ ಮಲ್ಲಿಕಾ ಅದನ್ನ ಯಾವತ್ತಿಗೂ ಬಿಡೋದಿಲ್ಲ. ಅಮ್ಮ, ನಾನು ಹಾಗೆಲ್ಲ ಸುಮ್ಮನೆ ದಾಳಗಳನ್ನು ಉದುರಿಸೋದಿಲ್ಲ ಕಣೆ. ಲೆಕ್ಕ ಹಾಕಿನೇ ಉರುಳಿಸೋದು. ನೋಡ್ತಿರಬೇಕಿದ್ರೆ ಎಲ್ಲ ನಾನ್ ಹೇಳ್ದಾಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಪುರುಷೋತ್ತಮ ಚೈತ್ರನ ಮನೆಗೆ ಕರ್ಕೊಂಡು ಬರೋದಿಲ್ಲ. ಅವಳು ಖಂಡಿತವಾಗ್ಲೂ ಬರೋದಕ್ಕೆ ಒಪ್ಪೋದಿಲ್ಲ. ಹೇಗೆ ಹೇಳ್ತೀಯಮ್ಮ ನೀನು? ಲೆಕ್ಕಾಚಾರ ಕಣೆ, ಎಲ್ಲ ಲೆಕ್ಕಾಚಾರ. ತಂತ್ರ ಮಾಡೋದಕ್ಕೆ ಬಂದ್ರೆ ಲೆಕ್ಕಾಚಾರ ತಾನಾಗೆ ಬರುತ್ತೆ. ಅಲ್ಲಿಗೆ ನಮ್ಮ ಪುರುಷಿ ಚೈತ್ರನ ಸಂಸಾರಕ್ಕೆ ಎಳ್ಳು ನೀರು ಬಿಟ್ಟ ಹಾಗೇನೆ. ಅಮ್ಮ, ಆ ಪುರುಷಿ ಬಂದ. ಬಂದ್ಬಿಟ್ನ? 2 ಸೆಕೆಂಡ್ ಸಾಕು ಕಣೆ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಚೈತ್ರ ಅಮ್ಮ ಅಳ್ಬೇಡ. ಅಮ್ಮ ಅಮ್ಮ ಸಮಾಧಾನ ಮಾಡ್ಕೊಳಮ್ಮ. ಎಲ್ಲಿ ಹೋಗ್ಬಿಟ್ಟಿ ಅಮ್ಮ? ಅಮ್ಮ ಸಮಾಧಾನ ಮಾಡ್ಕೊಳಮ್ಮ. ಅಮ್ಮ ಅಳ್ಬೇಡ. ಅಮ್ಮ ಸಮಾಧಾನ ಮಾಡ್ಕೊ. ಯಾಕೆ ಯೋಚನೆ ಮಾಡ್ತೀಯ? ಅಣ್ಣ ಚೈತ್ರ ಅದಕ್ಕೆ ನಾ ಕರ್ಕೊಂಡು ಬಂದೇ ಬರ್ತಾನೆ. ನೀನ್ ಕಣ್ಣೀರ್ ಹಾಕ್ಬೇಡ ಅಮ್ಮ, ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ನನ್ಗೆ ಚೈತ್ರದ್ದೇ ಯೋಚನೆ ಆಗ್ಬಿಟ್ಟಿದೆ ಕಣೆ. ಅವಳು ಎಲ್ಲಿ ಹೋದ್ಲು, ಏನಾಯ್ತು ಒಂದು ಗೊತ್ತಿಲ್ಲ. ತುಂಬಾನೇ ಭಯ ಆಗ್ತಿದೆ ಕಣೆ. ಅವಳು ವಾಪಸ್ ಬಂದಿದ ತಕ್ಷಣ ನಾನು ಬೇಕಿದ್ರೆ ಅವಳು ಕಾಲಿಗೆ ಬಿದ್ದು ಕ್ಷಮೆ ಬೇಡ್ತೀನಿ ಕಣೆ. ಅಮ್ಮ ಸಮಾಧಾನ.
ಸಮಾಧಾನ ಮಾಡ್ಕೊಳಮ್ಮ. ಇಲ್ಲ ಪೂಜಾ, ಅವಳನ್ನು ನೋಡೋ ತನಕ ನನಗೆ ಸಮಾಧಾನ ಇಲ್ಲ. ಅವಳು ಈ ಮನೆ ಮಗಳು ಕಣೆ, ಈ ಮನೆ ಭಾಗ್ಯ ಲಕ್ಷ್ಮಿ, ಅವಳಿಗೇನು ಆಗ್ಬಾರ್ದು ಕಣೆ. ಅವಳು ಮತ್ತೆ ವಾಪಸ್ ಈ ಮನೆಗೆ ಬರ್ಬೇಕು, ನಮ್ಮ ಕುರ್ಷಿ ಅವಳು ಸುಖವಾಗಿ ಸಂಸಾರ ಮಾಡ್ಬೇಕು, ಚೆನ್ನಾಗಿರ್ಬೇಕು ಕಣೆ. ಅವರು ನೋಡು, ಕುರ್ಷಿ ಅಣ್ಣ ಬಂದ. ಪುರುಷೋತ್ತಮ ಬಂದ್ಯ? ಎಲ್ಲಿ ಚೈತ್ರ? ಅವಳು ಸಿಕ್ಕಿದ್ಲು ತಾನೆ? ಎಲ್ಲಿದ್ದಾಳು ಅವಳು? ಕರ್ಕೊಂಡು ಬಂದಿದ್ದೆ ತಾನೆ ನಾನು ಅವಳ ಹತ್ರ ಕ್ಷಮೆ ಕೇಳ್ಬೇಕು ಕಣೋ. ಎಲ್ಲೋ ಅವಳು. ಏನು ಹಾಗಾದ್ರೆ ಏನಾಯ್ತು? ಚೈತ್ರ ಎಲ್ಲೂ ಸಿಗ್ಲಿಲ್ಲ ಚಿಕ್ಕಮ್ಮ. ಏನು ಚೈತ್ರ ಸಿಗ್ಲಿಲ್ವಾ? ಏನ್ ಹೇಳ್ತಿದ್ಯಾ ಪುರುಷಿ ನೀನು? ಚೈತ್ರ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಅವಳು ಎಲ್ಲಿ ಹೋದ್ಲು? ನೀನು ಅವಳನ್ನು ಎಲ್ಲಿ ಹುಡುಕ್ತೆ? ಎಲ್ಲಾ ಕಡೆ ಹುಡುಕ್ತೆ ನಾನು, ಎಲ್ಲೂ ಕಾಣ್ಲಿಲ್ಲ ಅವಳು. ಕಡೆಗೆ ಅವ್ರ ಮನೆಗೆ ಹೋಗಿರ್ತಾಳೇನೋ ಅಂತ ಅಲ್ಲೂ ಹೋಗಿ ವಿಚಾರಿಸ್ದೆ, ಅವಳು ಅಲ್ಲಿಗೂ ಹೋಗಿಲ್ಲ. ಅಯ್ಯೋ ದೇವ್ರೇ, ಪುರುಷಿ ನನಗೆ ತುಂಬಾನೇ ಗಾಬರಿ ಆಗ್ತದೆ ಕಣೋ. ಹುಡುಕ್ಬಾರ್ದಾಗಿತ್ತು, ಅವಳು ಎಲ್ಲಿದ್ದಾಳೋ ಏನೋ ನನಗೂ ಗೊತ್ತಿಲ್ಲ ಚಿಕ್ಕಮ್ಮ. ಈಗ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ನನಗೆ. ಖುಷಿ ವಯಸ್ಸಿಗೆ ಬಂದಿರೋ ಹೆಣ್ಣವಳು, ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಹೇಳು? ಅವ್ರ ಅಪ್ಪ ಅಮ್ಮ ನಮ್ಮನ್ನು ಸುಮ್ಮನೆ ಬಿಡ್ತಾರ, ಅಥವಾ ಈ ಸಮಾಜ ನಮ್ಮನ್ನು ಸುಮ್ಮನೆ ಬಿಡುತ್ತ? ಇಲ್ಲ, ನಮ್ಮ ಮನ್ಸಾದ್ರೂ ಇದಕ್ಕೆ ಒಪ್ಪುತ್ತ ಹೇಳು. ಅಲ್ಲ, ಅವಳು ಎಲ್ಲಿ ಹೋಗಿರ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಚಿಕ್ಕಮ್ಮ. ಅವಳು ಬೇರೆ ಯಾವ ಜಾಗಕ್ಕೆ ಹೋಗೋಕ್ ಸಾಧ್ಯನೇ ಇಲ್ಲ, ಅವಳಿಗಂತ ಫ್ರೆಂಡ್ಸು ಯಾರೂ ಇಲ್ಲ. ಎಲ್ಲಿ ಹೋಗ್ಲಿ, ಯಾರನ್ನ ಕೇಳಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪುರುಷೋತ್ತಮ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಿಟ್ಟಿನ ಕೈಗೆ ನಿಂಗೆ ಮುದ್ದಿನ ಕೊಡಬಾರ್ದಾಗಿತ್ತು. ಈಗ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ ಹೇಳು? ನೋಡ್ದವರು ಅತ್ತೆ ಸೊಸೆ ಜಗಳ ಅಂತ ನನ್ನ ತಲೆ ಕಟ್ತಾರೆ ಹೊತ್ತು ಇಲ್ಲಿ ಏನ್ ನಡೆದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಕಣೋ. ಇದ್ರಲ್ಲಿ ನಿಮ್ಮ ತಪ್ಪೇನು ಇಲ್ಲ ಚಿಕ್ಕಮ್ಮ, ನಾನೇ ಕಟುವಾಗಿ ನಡ್ಕೊಂಡಿದ್ದು. ಆದ್ರೆ ಆ ಕ್ಷಣಕ್ಕೆ ನನಗೆ ಅದು ಸರಿ ಅಂತ ಅನ್ನಿಸ್ತು. ಆದ್ರೆ ಈಗ ನನಗೆ ಭಯ ಶುರು ಆಗ್ತಾ ಇದೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನಿನಗೆ ಹತ್ತರಷ್ಟು ನನಗೆ ಭಯ ಆಗ್ತಾ ಇದೆ ಕಣೋ. ಈಗಿನ ಕಾಲದ ಹೆಣ್ಮಕ್ಳು ಹುಡುಗ ಸ್ವಭಾವದವರು, ತಾಳ್ಮೆ ಅನ್ನೋದೇ ಇರೋದಿಲ್ಲ. ಅವಳು ಬೇರೆ ಮನೆಗೆ ಹೋಗಿಲ್ಲ ಅಂತ ಹೇಳ್ತಿದ್ಯ, ಏನಾದ್ರೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ರೆ ಏನಾದ್ರೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ರೆ ಚಿಕ್ಕಮ್ಮ. ಅಲ್ಲ, ಹಾಗಾಗದ್ ಬೇಡ. ಆದ್ರೂ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಟ್ರೆ ಅಂತ.
ಚೈತ್ರ ಚೈತ್ರ ಏನಪ್ಪ ಚೈತ್ರ ಏನಾಯ್ತಪ್ಪ ಚೈತ್ರ 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 ಸಮಾಧಾನ ಮಾಡ್ಕೊ, ಏನೋ ಕನ್ಸ್ ಬಿದ್ದಿರತ್ತಷ್ಟೇ. ಚಿಕ್ಕಮ್ಮ, ಚೈತ್ರ ಯಾವುದೋ ಅಪಾಯದಲ್ಲಿ ಸಿಗಾಕೊಂಡಿದ್ದಾಳೆ ಅನ್ನೋ ತರ ಕನ್ಸ್ ಬಿತ್ತು. ಅವಳೆಲ್ಲ ಸಿಗಾಕೊಂಡಿದ್ದಾಳೆ ಚಿಕ್ಕಮ್ಮ. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೋಡು, ರಾತ್ರಿ ಎಲ್ಲ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಹಾಲ್ನಲ್ಲಿ ಮಲಗಿದ್ಯಾ. ಅದಕ್ಕೇನೋ ಕೆಟ್ಟ ಕನ್ಸು ಬಿದ್ದಿರತ್ತಷ್ಟೇ. ಹೆದರ್ಕೋಬೇಡ, ಅವಳಿಗೇನು ಅಪಾಯ ಆಗಿರಲ್ಲ. ಇಡೀ ರಾತ್ರಿ ಅವಳು ಪತ್ತೆ ಇಲ್ಲ. ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ನಾನು ಎಲ್ಲಿ ಅಂತ ಹುಡುಕ್ಲಿ ಅವಳನ್ನ. ಮನೋಜನ್ನ ಪ್ರೀತಿಸ್ತಿದ್ದೀನಕ್ಕ. ನಿನಗ್ ನನ್ ಮೇಲೆ ಗೌರವ ಇದ್ರೆ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೀನ್ ಹೊಡೆದೆ ಅಂತ ನನಗೆ ಬೇಜಾರಾಗ್ತಿಲ್ಲ ಕಣೆ. ಆದ್ರೆ ಒಂದು ವಿಷಯ, ಮನೋಜನ್ ಪ್ರೀತಿನ ನನ್ನಿಂದ ಕಿತ್ಕೊಳ್ಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.